ನಿಮಗೆಲ್ಲ ತಿಳಿದಂತೆ ನಾನು ಕಾಂಗ್ರೆಸ್ ಪಕ್ಷದಿಂದ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಆಕಾಂಕ್ಷಿಯಾಗಿದೆ. ಈ ಚುನಾವಣೆಯ ಕುರಿತು ನಾನು ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ. ಪಕ್ಷದಿಂದ ಯಾರು ನಿಂತರೂ ಗೆಲ್ಲುವಷ್ಟು ಅರ್ಜಿಗಳನ್ನು ಭರ್ತಿ ಮಾಡಿಸಿದ್ದೇನೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ನಾಲ್ಕು ತಿಂಗಳು ಒಂದು ದಿನ ಬಿಡುವಿಲ್ಲದೆ ಸಂಘಟನೆ ಮಾಡಿದ್ದೇನೆ. ಸುಮಾರು 2200ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡಿದ್ದೇನೆ. ಆದರೆ ಪಕ್ಷದ ಮುಖಂಡರು ತಳಮಟ್ಟದಲ್ಲಿ ಸರ್ವೆ ಮಾಡಿಸದೆ ಈ ಚುನಾವಣೆಗೆ ಸಂಬಂಧಿಸಿದ ಆಯಾಮಗಳ ಅಡಿಯಲ್ಲಿ ಮತ್ತೊಬ್ಬರಿಗೆ ಅಭ್ಯರ್ಥಿಯಾಗಿ ಮಾಡಿರೋದು ಮುಂಬರುವ ಚುನಾವಣೆಯ ಫಲಿತಾಂಶದಲ್ಲಿ ಉತ್ತರ ಸಿಗಲಿದೆ. ಈ ನಾಲ್ಕು ತಿಂಗಳಲ್ಲಿ ನನ್ನ ಮೇಲೆ ಭರವಸೆಯನ್ನಿಟ್ಟು ನನ್ನ ಪರ ನಿಂತು ಬೆಂಬಲಿಸಿದ ಸಾವಿರಾರು ಶಿಕ್ಷಕರಿಗೆ ಮೋಸ ಮಾಡಲು ಮನಸ್ಸು ಒಪ್ತಿಲ್ಲ. ಈಗಾಗಲೇ ಇರುವ ವ್ಯವಸ್ಥೆಯಿಂದ ಬೇಸತ್ತು ಹೋಗಿರುವ ಶಿಕ್ಷಕ ವೃಂದಕ್ಕೆ ಧ್ವನಿಯಾಗಲು ಇಲ್ಲಿಯವರೆಗೆ ಮಾಡಿದ ಕೆಲಸವನ್ನ ಯಥಾವತ್ತಾಗಿ ಮುಂದುವರಿಸುತ್ತೇನೆ. ಆಗಾಗ ಕಾಂಗ್ರೆಸ್ ಪಕ್ಷದ ಮೂಲಕ ಶಿಕ್ಷಕರನ್ನು ಪ್ರತಿಬಿಂಬಿಸಲು ಸಾಧ್ಯವಾಗದ ಕಾರಣ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜ್ಯ ಸಂಚಾಲಕ, ಸಾಮಾಜಿಕ ಮಾಧ್ಯಮ ಕೆಪಿವೈಸಿ ಸ್ಥಾನಕ್ಕೆ ಹಾಗೂ ಇನ್ನಿತರ ಪಕ್ಷ ವಹಿಸಿದ ಎಲ್ಲಾ ಜವಾಬ್ದಾರಿಗಳಿಗೆ ರಾಜೀನಾಮೆ ಕೊಟ್ಟು ಶಿಕ್ಷಕರ ಪರ ಹಾಗೂ ಅವರ ಸಮಸ್ಯೆಗಳಿಗೆ ನನ್ನದೇ ಆದ ರೀತಿಯಲ್ಲಿ ಹೋರಾಟ ಮಾಡಲು ನಿರ್ಧರಿಸಿದ್ದೇನೆ. ಹಾಗೂ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತೇನೆ. ಶಿಕ್ಷಕರು ನನ್ನ ಮೇಲಿಟ್ಟಿರುವ ಭರವಸೆಯನ್ನ ಉಳಿಸಿಕೊಳ್ತೇನೆ. ಕಾಂಗ್ರೆಸ್ ಪಕ್ಷವು ನನಗೆ ನೀಡಿದ ಎಲ್ಲ ಜವಾಬ್ದಾರಿಯನ್ನು ಇಲ್ಲಿಯವರೆಗೂ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷದ ಮುಖ್ಯವಾಗಿ ಚಿಕ್ಕಮಗಳೂರಿನ ಎಲ್ಲ ಮುಖಂಡರುಗಳು ನನ್ನನ್ನ ಮನೆ ಮಗನಂತೆ ಕಂಡಿದ್ರು ಹಾಗೂ ಬೆಂಬಲಿಸಿದ್ರು. ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕರ್ತರುಗಳು ಕೂಡ ನನ್ನನ್ನು ಅವರ ಅಣ್ಣ ಅಥವಾ ತಮ್ಮನಂತೆ ಭಾವಿಸಿ ಚುನಾವಣೆಗೋಸ್ಕರ ದುಡಿದಿದ್ದಾರೆ. ನಿಮಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಮುಂಬರುವ ಚುನಾವಣೆಯಲ್ಲಿ ನೀವುಗಳು ಪಕ್ಷನಿಷ್ಠೆಯಿಂದ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಬೇಕಾಗುತ್ತೆ. ಆದರೆ ನನ್ನದೊಂದು ಕೋರಿಕೆ ಏನೆಂದ್ರೆ, ನಾನು ನಿಜವಾಗಿಯೂ ಕೆಲಸ ಮಾಡಿದ್ದೇನೆ ಎಂದು ನಿಮಗನಿಸಿದ್ರೆ ಪ್ರಿಯಾರಿಟಿ ವೋಟಿಂಗ್ ಅಲ್ಲಿ ಎರಡನೇ ಸ್ಥಾನಕ್ಕಾದರೂ ನನಗೆ ಮತ ನೀಡಿ ಬೆಂಬಲ ವ್ಯಕ್ತಪಡಿಸಿ. ಕಡೆಯದಾಗಿ ಸಮಾಜದಲ್ಲಿ, ರಾಜಕೀಯವಾಗಿ ರಾಜ್ಯಾದ್ಯಂತ ನನ್ನನ್ನು ಗುರುತಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳು. ಸದಾ ನಿಮ್ಮೊಂದಿಗೆ ನಂಜೇಶ್ ಬೆಣ್ಣೂರು, ಪಕ್ಷೇತರ ಅಭ್ಯರ್ಥಿ, ವಿಧಾನ ಪರಿಷತ್ ಚುನಾವಣೆ, ನೈಋತ್ಯ ಶಿಕ್ಷಕರ ಕ್ಷೇತ್ರ.